ರಾಜ್ಯದ ಸರ್ಕಾರ ಚುನಾವಣೆಯ ಪೂರ್ವದಲ್ಲಿ ಕೊಟ್ಟಿರತಕ್ಕಂತಹ ಆಶ್ವಾಸನೆಗಳನ್ನು ಪೂರೈಸಬೇಕು. ಕೇಂದ್ರ ಸರ್ಕಾರ ಕೊಡುವಂತ 5 ಕೆಜಿ ಅಕ್ಕಿಯ ಜೊತೆ ಕಾಂಗ್ರೆಸ್ ಹೇಳಿರುವಂತ 10 ಕೆಜಿ ಅನ್ನು ಕೊಡಬೇಕು. ಈಗ ಕಾಂಗ್ರೆಸ್ 5 ಕೆಜಿ ಅಕ್ಕಿ ಮತ್ತು 5 ಕೆಜಿ ಅಕ್ಕಿಯ ಬದಲು ಹಣವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಅದರಲ್ಲಿ ಸ್ಪಷ್ಟಪಡಿಸಬೇಕು, ಕೇಂದ್ರ ಸರ್ಕಾರದ 5 ಕೆಜಿ ಅನ್ನು ಬಿಟ್ಟು ಈ 10 ಕೆಜಿಗೆ ಕೊಡಬೇಕು ಅಂತ ಹೇಳುವಂತ ಬೇಡಿಕೆಯನ್ನು ಇಟ್ಕೊಂಡು ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ. ಇವತ್ತು ವಿಪರೀತವಾಗಿರತಕ್ಕಂಥ ವಿದ್ಯುತ್ ಬಿಲ್ಲಿನ ಮುಖಾಂತರ ಜನಸಾಮಾನ್ಯರಿಗೆ ಸಮಸ್ಯೆಗಳಾಗ್ತಾ ಇದ್ದಾವೆ. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ನಾವು 4ನೇ ತಾರೀಕು ವಿಧಾನಸಭೆಯ ಹೊರಗೆ ಹೋರಾಟವನ್ನು ಮಾಡ್ತೀವಿ. ವಿಧಾನಸಭೆಯ ಒಳಗೆ ನಮ್ಮೆಲ್ಲ ಶಾಸಕರು ಹೋರಾಟಗಳನ್ನು ಮಾಡ್ತಾರೆ. ಅದರ ಜೊತೆಗೆ ಮೊನ್ನೆ ಪೂರ್ವ ಚುನಾವಣೆಯ ಪೂರ್ವದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ ಅಂಥವರ ವಿರುದ್ಧವೂ ಎಲ್ಲ ವಿಚಾರಗಳನ್ನು ಮಾಡಿ ಶಿಸ್ತು ಕ್ರಮಗಳನ್ನು ಕೈಗೊಳ್ಳುವಂಥ ತೀರ್ಮಾನಗಳನ್ನು ತಗೊಳ್ಳಲಾಗಿದೆ. ಪಕ್ಷಕ್ಕೆ ಮುಜುಗರಾಗುವ ರೀತಿಯಲ್ಲಿ ಯಾರ್ಯಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವ್ರನ್ನ ವೈಯಕ್ತಿಕವಾಗಿ ಇವತ್ತು ಮಾತುಕತೆ ಮಾಡಿದೆ. ಬಾಕಿ ಎಲ್ರಿಗೂ ನೋಟಿಸನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದೆ. ಈಗ 11 ಜನರಿಗೆ ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.